ನಂದಾ? ನೋ ಸೀಕ್ರೆಟ್, ಜೀನ್ಸ್ ಅನ್ಸುತ್ತೆ. ನನ್ ತಂದೆ ತಾಯಿ ಅಜ್ಜಿ ತಾತ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು ಅನ್ನೋದು. ಬೈ ನೇಚರ್ ನಾನು ಸ್ವಲ್ಪ ಸ್ಟ್ರೆಸ್ ಆಗ್ತೀನಿ ಬೇಗ, ಸಣ್ಣ ಸಣ್ಣ ವಿಷಯಕ್ಕೆ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ನೆಗೆಟಿವಿಟಿನ ಅವಾಯ್ಡ್ ಮಾಡೋದು, ಯುನೋ ಐ ಡೋಂಟ್ ಹ್ಯಾವ್ ದಟ್ ಹೊಟ್ಟೆ ಕಿಚ್ಚು, ಅವ್ರು ಇದು ಮಾಡ್ಬಿಟ್ರಂತೆ, ಅವ್ರು ಅದು ತಗೊಂಡ್ಬಿಟ್ರಂತೆ, ಇವ್ರು ಅದು ನನ್ನಲ್ಲಿ ಮುಂಚೆಯಿಂದನೂ ಇಲ್ಲ. ಸೊ ಹಾಗಾಗಿ ಐ ಎಮ್ ಜಸ್ಟ್ ಜನರಲಿ ಹ್ಯಾಪಿ. ತುಂಬಾ 99% ಅಬ್ಸರ್ವ್ ಮಾಡಿರೋದು ಏನು ಅಂದ್ರೆ, ಒಬ್ಬರಿಗೊಬ್ಬ ಪರ್ಮಿಷನ್ ಕೇಳ್ತಾರೆ. ಪರ್ಮಿಷನ್ ಏನಕ್ಕೆ ಬೇಕು? ಜವಾಬ್ದಾರಿ ಅಂದಾಗ ಸಿ ಮೇನ್ ಜವಾಬ್ದಾರಿ ನಮ್ ಲೈಫ್ ಅಲ್ಲಿ ಇರೋದು ನಮ್ಮ. ಒಂದು ವರ್ಷ ಆಗಿದ ತಕ್ಷಣ ಐ ಸ್ಯಾಟ್ ಡೌನ್ ವಿತ್ ಹರ್, ಐ ಸೆಡ್ ಲಿಸನ್, ಒಂದು ವರ್ಷ ಪ್ಲಸ್ ಆರ್ ಒನ್ ಅಂಡ್ ಹಾಫ್ ಇಯರ್ಸ್ ಆಲ್ಮೋಸ್ಟ್, ನಾನ್ ಹೇಗೆ, ನನಗೇನ್ ಬೇಕು, ನನಗೇನ್ ಬೇಡ, ಹಾಗೆ ಅವ್ರಿಗೆ ಏನ್ ಬೇಕು ಏನ್ ಬೇಡ. ಇಟ್ಸ್ ಡಿಫ್ರೆಂಟ್ ಈಚ್ ಪೇರೆಂಟ್ಸ್ ಗೆ, ಕಪಲ್ ಗೆ ಮತ್ತೆ ಮಗುಗೆ ಇಟ್ಸ್ ವೆರಿ ಡಿಫ್ರೆಂಟ್. ಅವ್ರವ್ರ ಜರ್ನಿ ದೇ ಹ್ಯಾವ್ ಟು ಫಿಗರ್ ಔಟ್. ಸೊ ನಾವು ಮಾಡಿದ್ದ ತಗೊಂಡಿದ್ದ ಒಂದು ನಿರ್ಧಾರಗಳನ್ನ ಹೇಗೆ ನಿಭಾಯಿಸುದು ಅನ್ನೋದೇ ಜೀವನ. ಹೇಗೆ ನಿಭಾಯಿಸುದು ಅನ್ನೋದೇ ಜೀವನ. ಫಸ್ಟ್ ನಮಗೆ ಬೇಕಾಗಿರೋದು ನಿಮ್ಮ ಬ್ಯೂಟಿ ಸೀಕ್ರೆಟ್. ನಂದಾ? ನೋ ಸೀಕ್ರೆಟ್, ಜೀನ್ಸ್ ಅನ್ಸುತ್ತೆ. ನನ್ ತಂದೆ ತಾಯಿ ಅಜ್ಜಿ ತಾತ ಅವ್ರಿಗೆಲ್ಲ ತ್ಯಾಂಕ್ಸ್ ಹೇಳ್ಬೇಕು. ನೋ ಸೀಕ್ರೆಟ್ ಅಮ್ಮ. ಈಗ ಅನುಮಾನ್ ಸ್ಮೈಲ್ ನೋಡಿದ್ರೆ ನಮ್ಗೆ ವಾವ್ ಅನ್ಸುತ್ತೆ. ನಾನಂತೂ ಸುಮಾರ್ ಸಲ ನೋಡಿದ್ದೀನಿ, ಹುಡುಗರಂತೂ ಮ್ಯಾಮ್ ಸ್ಮೈಲ್ ಗೆ ಬಿದ್ದೋಗ್ತಾರೆ. ಅವ್ರ ಸ್ಮೈಲ್ ಬಗ್ಗೆ ನೀವ್ ಹೇಳೋದಾದ್ರೆ ವಾವ್ ಅಂತೀನಿ, ವಾವ್ ವಾವ್ ಅಂತೀನಿ. ಯಾವಾಗ್ಲೂ ಖುಷಿ ಖುಷಿಯಾಗಿ ಇರ್ತೀರಾ ನೀವು, ಅದರ ಹಿಂದಿನ ಸೂತ್ರ ಏನು? ನಾನು ಹೇಳ್ಬೇಕಾ ನೀ ಹೇಳು? ನಾನಾ? ಕಾನ್ಶಿಯಸ್ ಆಗಿ ಒಂದು ಎಫರ್ಟ್ ಹಾಕ್ಬೇಕು ಅಂದ್ರೆ, ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು ಅನ್ನೋದು. ಬೈ ನೇಚರ್ ನಾನು ಸ್ವಲ್ಪ ಸ್ಟ್ರೆಸ್ ಆಗ್ತೀನಿ ಬೇಗ, ಸಣ್ಣ ಸಣ್ಣ ವಿಷಯಕ್ಕೆ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀನಿ. ಅದು ಈಗ 8 ವರ್ಷದಲ್ಲಿ ಚೇಂಜ್ ಆಗಿದೆ, ರಘುವನ್ ಮದುವೆ ಆದಾಗಿಂದ ಸುಮಾರು ಕಾಮ್ ಡೌನ್ ಆಗಿದ್ದೀನಿ. ಇಲ್ಲ, ಲಾಂಗ್ ವೇ ಟು ಗೋ, ಬಟ್ ಸ್ಟಿಲ್ ಹಾಗಾಗಿ ಒಂದು ಕಾನ್ಶಿಯಸ್ ಎಫರ್ಟ್ ಅಷ್ಟೇ. ಯುನೋ ಎನಿಥಿಂಗ್ ನೋಡಿದಾಗ ಹ್ಯಾಪಿ ಆಗಿರೋದು, ಬೇರೆಯವ್ರಿಗೋಸ್ಕರ ಖುಷಿ ಪಡೋದು, ಒಂದು ನೆಗೆಟಿವಿಟಿನ ಅವಾಯ್ಡ್ ಮಾಡೋದು. ಯುನೋ ಐ ಡೋಂಟ್ ಹ್ಯಾವ್ ದಟ್ ಹೊಟ್ಟೆ ಕಿಚ್ಚು, ಅವ್ರು ಇದು ಮಾಡ್ಬಿಟ್ರಂತೆ, ಅವ್ರು ಅದು ತಗೊಂಡ್ಬಿಟ್ರಂತೆ, ಇವ್ರ ಅದು ನನ್ನಲ್ಲಿ ಮುಂಚೆಯಿಂದನೂ ಇಲ್ಲ. ಸೊ ಹಾಗಾಗಿ ಐ ಎಮ್ ಜಸ್ಟ್ ಜನರಲಿ ಹ್ಯಾಪಿ. ನನ್ಕಿಂತ ಜಾಸ್ತಿ ಪಾಸಿಟಿವ್ ಅವರು. ಸೊ ಐ ಥಿಂಕ್ ಅದ್ ಒಂದ್ ತುಂಬಾ ಜೆಲ್ ಆಗತ್ ನಮ್ಮಿಬ್ರಲ್ಲೂ. ಅಂಡ್ ಅಟ್ ಲೀಸ್ಟ್ ನನ್ ವಿಷಯದಲ್ಲಿ ಹೀಸ್ ಹ್ಯಾಡ್ ಅ ಕಾಮಿಂಗ್ ಎಫೆಕ್ಟ್ ಆನ್ ಮೀ. ಅವ್ರ ಇನ್ಫ್ಲೂಯೆನ್ಸ್ ಇಂದ ನನ್ ಸ್ವಲ್ಪ ತುಂಬಾ ಕಾಮ್ ಆಗಿದ್ದೀನಿ, ತುಂಬಾ ಲಾಜಿಕಲ್ ಅವರು. ಸೊ ನಾನು ಸಡನ್ ಆಗಿ ಏನೋ ಸ್ಟ್ರೆಸ್ ಆಗಿ, ಇವಾಗ ಹೆಂಗೆ ಅಂದ್ರೆ ಏನೋ ಒಂದ್ 5 ಮಿನಿಟ್ಸ್ ಅಮ್ಮನೋ ಇವರೋ ಫೋನ್ ಎತ್ತಿಲ್ಲ ಅಂದ್ರೆ ಸ್ಟ್ರೆಸ್ ಆಗ್ಬಿಡ್ತೀನಿ. ಅಂಡ್ ಇಮಿಡಿಯೇಟ್ ಆಗಿ ನೆಗೆಟಿವ್ ಥಾಟ್ಸ್, ಯಾಕೆ ಏನಾಯ್ತು ಓಡರ್ ಅಂತ ತಲೆ ಓಡಕ್ ಶುರು ಆಗ್ಬಿಡತ್ತೆ. ಅವರು ಬೈಕ್ ರೈಡ್ಸ್ ಎಲ್ಲ ಹೋಗ್ತಾರೆ ತುಂಬಾ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ. ನನಗೆ ಗೊತ್ತು ಅವ್ರು ಬ್ರೇಕ್ ತಗೊಳಕ್ ಫೋನ್ ಮಾಡ್ತಾರೆ ಅಂತ, ಮಾಡ್ತೀನಿ ಅಂದಿರ್ತಾರೆ. ಅವ್ರು ಹೇಳಿದ ಟೈಮ್ ಹಂಗ್ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ, ಏನಾಯ್ತು ಏನು ಏನೋ ಆತರ. ಸೊ ಹೀಸ್ ಲೈಕ್ ಲಾಜಿಕಲ್ ಆಗಿ ಯೋಚನೆ ಮಾಡು, ಯುನೋ ಡೋಂಟ್ ಇಮಿಡಿಯೇಟ್ಲಿ ಗೆಟ್ ಸ್ಟ್ರೆಸ್ಡ್ ಅಂತ. ಸೊ ಡೆಫಿನೆಟ್ಲಿ ಅವರ ಒಂದು ಲಾಜಿಕಲ್ ಥಿಂಕಿಂಗ್ ಆಗ್ಲಿ ಅಥವಾ ಅವ್ರ ಪಾಸಿಟಿವಿಟಿ ಆಗ್ಲಿ ಖಂಡಿತ ನನ್ನ ಮೇಲೆ ಪರಿಣಾಮ ಅಂತೂ ಬೀರಿರೋದು ನಿಜ. ಸೊ ಹೀಸ್ ಮೋರ್ ಪಾಸಿಟಿವ್ ಎಲ್ಲ ವಿಷಯದಲ್ಲೂ. ವಿ ಆರ್ ವೆರಿ ವಾಟ್ ಯು ಸೇ, ಹೇಳಿ ಲೈಕ್ ಅಬೌಟ್ ಫ್ಯೂಚರ್ ವಾಟ್ಎವರ್ ವಿ ಆರ್. ನನ್ನ ಪ್ರಕಾರ ಖುಷಿ ಅನ್ನೋದು ನಗ್ನಗ್ತಾ ಇರೋದು, ಪಾಸಿಟಿವ್ ಫೀಲಿಂಗ್ ಅದೆಲ್ಲ ಬಂದು ಒಂದು ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳಬೇಕು. ಇಟ್ ಈಸ್ ಲೈಕ್ ಎವ್ರಿ ಡೇ ಎಕ್ಸಸೈಸ್. ನಾವು ಪ್ರತಿದಿನ ಎದ್ದು ಹೇಗೆ ನಮ್ಮ ಬಾಡಿನ ನೋಡ್ಕೊಳ್ಳೋದಕ್ಕೆ ಎಕ್ಸಸೈಸ್ ಮಾಡ್ತೀವಿ, ವಾಕ್ ಹೋಗ್ತೀವಿ ಅಥವಾ ಏನೋ ಒಂದು ಆಟ ಆಡ್ತೀವಿ, ರನ್ನಿಂಗು ಜಿಮ್ಮು ಏನೋ ಒಂದು ಮಾಡ್ತೀವಿ. ಅದೇ ಥರ ಸಾಕಷ್ಟು ಜನ ಮೈಂಡ್ನ ಎಕ್ಸಸೈಸ್ ಮಾಡಬೇಕು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಸಾಕಷ್ಟು ಜನಕ್ಕೆ. ಸೊ ಇಟ್ಸ್ ಎ ಎವ್ರಿ ಡೇ ಎಕ್ಸಸೈಸ್. ಸೊ ನಾವು ಎದ್ದಾಗ ಐ ಥಿಂಕ್ ಫಸ್ಟ್ ಥಿಂಗ್ ಇಸ್ ನಮ್ಮಲ್ಲೆಲ್ಲ ನಾವು ನಮ್ಮ ಹತ್ರ ಏನಿದೆ ಅನ್ನೋದನ್ನು ಫಸ್ಟ್ ನಾವು
ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಖುಷಿ ಪಡಬೇಕು. ಅದನ್ನ ನಾವು ಒಂದು ಹ್ಯಾಬಿಟ್ ಆಗಿ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ಯುವರ್ ಡೇ ಸ್ಟಾರ್ಟ್ಸ್ ವಿತ್ ಅ ವೆರಿ ಪಾಸಿಟಿವ್ ನೋಟ್. ಸೆಕೆಂಡ್ ಥಿಂಗ್, ಫೀಲ್ ಹ್ಯಾಪಿ ಫಾರ್ ಅದರ್ಸ್. ಇಟ್ ಇಸ್ ದ ಮೋಸ್ಟ್ ಈಸಿಯಸ್ಟ್ ಥಿಂಗ್ ಯು ಕ್ಯಾನ್ ಡು. ಸಾಕು ಜನಕ್ಕೆ ಕಷ್ಟ ಅದು, ಬಟ್ ಏನಾಗಬೇಕು, ಬೇರೆಯವ್ರು ಏನಾದರೂ ಕಷ್ಟ ಇದ್ರೆ ನಾವು ಸಹಾಯ ಮಾಡಬೇಕು, ಅವ್ರಿಗೇನಾದರೂ ಒಳ್ಳೇದಾದರೆ ನಾವು ಖುಷಿ ಪಡೋಣ, ಅದರಲ್ಲಿ ಏನು ತಪ್ಪೇನಿಲ್ಲ. ಸೊ ದೀಸ್ ಆರ್ ದ ಸ್ಮಾಲ್ ಎಕ್ಸಸೈಸಸ್ ದಟ್ ಯುಲ್ ಹ್ಯಾವ್ ಟು ಪ್ರಾಕ್ಟೀಸ್. ಪ್ರತಿದಿನ ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಐ ಥಿಂಕ್ ಒಳಗೆ ನೀವು ಖುಷಿಯಾಗಿರ್ಬೋದು. 8 ವರ್ಷದ ದಾಂಪತ್ಯ ಜೀವನ ಹೇಗೆ ಸಾಗ್ತಾ ಇದೆ? 8 ವರ್ಷ ಆಗೋಯ್ತಾ? 8 ವರ್ಷ ಆಯ್ತಾ ಅಂತ ಅನ್ನಿಸ್ತಿಲ್ಲ. ಎಸ್, ಎಲ್ಲ ಟೈಮ್ ಇಸ್ ಫ್ಲೈಯಿಂಗ್. ನಾನು ಮದುವೆ ಆಗೋ ಮುಂಚೆ ಸಾಕಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡ್ಕೊಂಡ್ವಿ. ನಾನು ಹೇಗೆ, ನನಗೇನ್ ಬೇಕು, ನನಗೇನ್ ಬೇಡ, ಹಾಗೆ ಅವ್ರಿಗೆ ಏನ್ ಬೇಕು ಏನ್ ಬೇಡ, ಆತರ ಎಲ್ಲ ಒಂದಷ್ಟು ಮಾತುಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಜೀವನ ಹೇಗಿರ್ಬೇಕು, ಏನ್ ಪ್ಲಾನ್ಸ್ ಇದೆ, ಪ್ರತಿ ದಿನ ಹೇಗಿರ್ಬೇಕು, ಅದೆಲ್ಲ ಐ ಥಿಂಕ್ ಅಗೇನ್ ಇಟ್ಸ್ ಅನ್ ಎಕ್ಸಸೈಸ್. ಅಂಡ್ ಒಬ್ರಿಗೊಬ್ರು ವ್ಯಾಲ್ಯೂ ಮಾಡ್ತೀವಿ. ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯ ನಮ್ಮ ಇಬ್ಬರ ಮಧ್ಯದಲ್ಲಿ. ಅಂಡ್ ರೆಸ್ಪೆಕ್ಟ್ ಅಂದಿದ ತಕ್ಷಣ ಪ್ರತಿ ಒಂದು ರೀತಿಯಲ್ಲೂ ನಾವು ಪ್ರೈವೇಟ್ ಸ್ಪೇಸ್ ಅಲ್ಲಿ ಆಗಿರ್ಬೋದು ಅಥವಾ ಕೆಲಸದ ವಿಷಯದಲ್ಲಾಗಿರ್ಬೋದು, ಎನಿಥಿಂಗ್, ಫ್ರೆಂಡ್ಸ್, ಎನಿಥಿಂಗ್, ಐ ಥಿಂಕ್ ಇದನ್ನ ಎವ್ರಿ ಡೇ ರುಟೀನ್ ಅಲ್ಲಿ ನಾವು ಫಾಲೋ ಮಾಡ್ಕೊಂಡು ಹೋದಾಗ ಟೈಮ್ ಕಳೆಯೋದು ಗೊತ್ತಾಗಲ್ಲ. ಶಾಕ್ ಆಯ್ತು, ಯಾಕಂದ್ರೆ ಅವ್ರ ಮದ್ವೆನೆ ಬೇಡ ಅಂತ. ಯಾ, ಎಕ್ಸಾಕ್ಟ್ಲಿ. ನಮ್ಮಲ್ಲಿ ಒಫಿಷಿಯಲ್ ಆಗಿ ನಾನ್ ಇವ್ರಿಗೆ ಪ್ರಪೋಸ್ ಮಾಡಿದೆ ಅಥವಾ ಇವ್ರು ನನಗೆ ಪ್ರಪೋಸ್ ಮಾಡಿದ್ರು ಅಂತಿಲ್ಲ. ಇಬ್ರು ಫ್ರೆಂಡ್ಸ್ ಆಗಿದ್ವಿ, ಕೆಲ್ಸದ ವಿಷಯದಾಗ ಮೀಟ್ ಮಾಡಿದ್ವಿ ತುಂಬಾ ವರ್ಷಗಳ ಹಿಂದೆ. ಅದಾದ್ಮೇಲೆ ವಿ ಟುಕ್ ಲೈಕ್ ಐ ಮೀನ್ ಒಂದ್ ಟಚ್ ಹೋಯ್ತು. ಸುಮಾರು ವರ್ಷ ಆದ್ಮೇಲೆ ರೀಕನೆಕ್ಟ್ ಆದ್ವಿ ಮತ್ತೆ. ಅದಾದ್ಮೇಲೆ ಫ್ರೆಂಡ್ಸ್ ಆಗಿದ್ವಿ, ವಿ ವೆರಿ ಗುಡ್ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಆದ್ವಿ. ಅಂದ್ರೆ ಅವ್ರ ತಾಯಿ, ನಮ್ ತಾಯಿ, ನನ್ನ ಅತ್ತಿಗೆ ಅವ್ರ ತಾಯಿ, ಎಲ್ಲರೂ ಒಟ್ಟಿಗೆ ವಿ ಯೂಸ್ ಟು ಹ್ಯಾಂಗ್ ಔಟ್ ನ್ಯೂ ಇಯರ್, ದೀಪಾವಳಿ, ಏನೋ ಹಬ್ಬಗಳು ಎಲ್ಲ ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ ಎಲ್ಲ. ಅದ ಆಗಕ್ ಶುರು ಆಗಿ ಒಂದ್ ಸ್ವಲ್ಪ ದಿನಗಳಾದ್ಮೇಲೆ ಅಮ್ಮಂದ್ರಿಬ್ರು ಹೇಳಿದ್ರು, ನನ್ನ ತಾಯಿ ಮತ್ತೆ ರಘು ಅವ್ರ ತಾಯಿ, ಯಾಕೆ ಮದ್ವೆ ಬಗ್ಗೆ ಯೋಚನೆ ಮಾಡಬಾರ್ದಿಬ್ರು, ಇಷ್ಟು ಒಳ್ಳೆ ಫ್ರೆಂಡ್ಶಿಪ್ ಇದೆ, ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಬ್ರು ಮಧ್ಯದಲ್ಲಿ ಅಂತ. ಮದ್ವೆನ ಅಂತ ಇಬ್ರು ಸ್ವಲ್ಪ ಹಿಂದೆ ಹೊಡೆದ್ವಿ. ಬಿಕಾಸ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೇನೆ, ಏನೋ ಜೀವನದಲ್ಲಿ ಒಂದಷ್ಟು ನೋವುಗಳು ತಿಂದ ಮೇಲೆ ಮತ್ತೆ ಅದೇ ಹಾದಿಯಲ್ಲಿ ಒಂದು ಹೆಜ್ಜೆ ಇಡ್ಬೇಕಾ ಅನ್ನೋದು ಖಂಡಿತ ನಾವು ಯೋಚನೆ ಮಾಡೇ ಮಾಡ್ತೀವಿ. ಸೊ ಹಂಗಿದ್ದಾಗ ಆಮೇಲೆ ನಾನು ಹೇಳ್ದೆ, ಓಕೆ ವಾಟ್ ಶಾಲ್ ವಿ ಗೆಟ್ ಮ್ಯಾರೇಡ್ ಅಂದ್ರೆ, ಅವರು ಹಿ ವಾಸ್ ಲೈಕ್ ಬೇಡವೇ ಬೇಡ, ನನ್ಗೆ ಇನ್ನೊಂದು ಮ್ಯಾರೇಜ್, ಅದ್ರ ಗೊಂದಲಗಳು ನನ್ಗೆ ಬೇಡವೇ ಬೇಡ, ಹೀಗೆ ಇರ್ಬೋದಲ್ಲ, ಐ ಮೀನ್ ವಿ ಕ್ಯಾನ್ ಬಿ ಫ್ರೆಂಡ್ಸ್ ಅಂಡ್ ವಿ ಕ್ಯಾನ್ ಕಂಟಿನ್ಯೂ ಲೈಕ್ ದಿಸ್ ಅಂತ. ಆಮೇಲೆ ಅಫ್ಕೋರ್ಸ್ ಇಬ್ರಿಗೂ ಅವ್ರು ಹೇಳಿದ್ರಲ್ಲ ತುಂಬಾ ವಿಷಯಗಳು ವಿ ಡಿಸ್ಕಸ್ಡ್, ಫೈನಾನ್ಷಿಯಲ್ ಇಂದ ಹಿಡ್ಕೊಂಡು ಫ್ಯಾಮಿಲಿ ಮ್ಯಾಟರ್ಸ್ ಎಲ್ಲಾನು. ಮದ್ವೆ ಆಗಕ್ ಮುಂಚೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನು, ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನು, ಎಲ್ಲಾನು ಡಿಸ್ಕಸ್ ಮಾಡಿದ್ವಿ ಪಾಯಿಂಟ್ ಟು ಪಾಯಿಂಟ್. ಅಂಡ್ ಆ ನಿಟ್ಟಿನಲ್ಲಿ ಇಬ್ರಿಗೂ ಅಪ್ಪ ಅಮ್ಮ ಆಗ್ಬೇಕು ಅನ್ನೋ ಆಸೆ ಇತ್ತು. ದೆನ್ ಯು ನೋ ಮೈ ಪೇರೆಂಟ್ಸ್, ನನ್ನ ತಾಯಿ ಅವ್ರ ತಾಯಿ ಹೇಳಿದ್ರು ಓಕೆ ಥಿಂಕ್ ಅಬೌಟ್ ಇಟ್ ಅಂತ. ಒಂದ್ ಡೇಟ್ ಅವರಿಬ್ರು ಸೇರಿ ಒಂದ್ ಎರಡ್ ಡೇಟ್ ಕೂಡ ಸೆಟ್ ಮಾಡಿದ್ರು. ಸೆಟ್ ಮಾಡಿ ಯೋಚನೆ ಮಾಡ್ತೀರಾ ಅಂತ, ಇವ್ರು ಸಾಧ್ಯನೇ ಇಲ್ಲ ಅನ್ಬಿಟ್ರು. ದೆನ್ ಐ ಸೇಡ್ ಓಕೆ, ಸಿ ಒಂದ್ ಯಾರಿಗೆ ಆಗ್ಲಿ ಒಂದ್ ಫೋರ್ಸ್ ಮಾಡಕ್ ಆಗಲ್ಲ ನಾವು. ಐ ಸೇಡ್ ಓಕೆ, ಯುನೋ ದೇವ್ರ ನಮ್ಗೆ ಏನ್ ಪ್ಲಾನ್ ಮಾಡಿದ್ದಾರೆ, ನಮ್ಮ ಡೆಸ್ಟಿನಿ ಏನಿದೆ ಇಬ್ರಿಗೂ ಗೊತ್ತಿಲ್ಲ. ಸೊ ಐ ಸೇಡ್ ಓಕೆ. ಅಂಡ್ ನನ್ನ ತಾಯಿ ಮತ್ತೆ ನಮ್ಮ ಅತ್ತೆಯವ್ರು ಇಬ್ರು ಹುಡುಕಿದ್ದ ಒಂದ್ ಡೇಟ್ ಬಂದು April 25th, April 25th ನಾವು ಮದ್ವೆ ಆಗಿದ್ದಿನ. ಸೊ ಮಾರ್ಚ್ ಎಂಡ್ ಅಲ್ಲಿ 30 31 ಏನೋ ಸಡನ್ ಆಗಿ ಒಂದಿನ ಬೆಳಗ್ಗೆ ಫೋನ್ ಮಾಡಿದ್ರು. ನನ್ನ ಅಮ್ಮನ ಮನೇಲಿ ಇದ್ದೆ ಅಫ್ಕೋರ್ಸ್. ಫೋನ್ ಮಾಡಿ ಮದ್ವೆ ಆಗಣ್ವಾ ಅಂದ್ರು. ಅಂದೆ. ಸೊ ನನ್ ರಿಯಾಕ್ಷನ್ ಇದ್ದಿದ್ದೆ ಶಾಕ್, ಮದ್ವೆನಾ, ಯು ವಾಂಟ್ ಗೆಟ್ ಮ್ಯಾರೇಡ್ ಅಂದೆ. ಯಾ, ವೈ ನಾಟ್, ಅಮ್ಮ ಎಲ್ಲ ಹೇಳ್ತಿರಲ್ವಾ, ನೋಡೋಣ, ಲೆಟ್ಸ್ ಗೆಟ್ ಮ್ಯಾರೇಡ್ ಅಂದ್ರು. ಸೊ ನನ್ ಫಸ್ಟ್ ಚಿಂತೆ ಇದ್ದಿದ್ದು ಅದೇನೆ, ಯಾಕಂದ್ರೆ ಹೆಣ್ಮಕ್ಳಿಗೆ ಗೊತ್ತ ವಿಷಯ, ಎಷ್ಟು ಟೈಮ್ ತಗೋತಾರೆ ಡಿಸೈನರ್ಸ್ ಬ್ಲೌಸಸ್ ಮಾಡಕ್ಕೆ ಅಂತ. ಐ ಸೇಡ್ ಅಯ್ಯೋ, 25 ದಿನದಲ್ಲಿ ಯಾರು ಬ್ಲೌಸ್ ಕೊಡ್ತಾರೆ ನನ್ಗೆ ಅಂತ. ದಟ್ ವಾಸ್ ಮೈ ಮೇನ್ ಕನ್ಸರ್ನ್.
ಬಟ್ ಆಫ್ ಕೋರ್ಸ್ ತುಂಬಾ ಚಿಕ್ಕದಾಗೆ ತುಂಬಾ ಪ್ರೈವೇಟ್ ಆಗಿ ಮದುವೆ ಮಾಡ್ಕೊಂಡ್ವಿ. ಬರೀ ನನ್ನ ಕಸಿನ್ಸ್ ಅವ್ರ ಕಸಿನ್ಸ್ ನಮ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ ಜನ ಇದ್ದಿದ್ದು. ಸೊ ಯಾ, ಅಲ್ಲಿಂದ 8 years ಹ್ಯಾಸ್ ಬಿನ್ ರಿಯಲಿ ಬ್ಯೂಟಿಫುಲ್. ತುಂಬಾ ಎಂಜಾಯ್ ಮಾಡಿದೀವಿ ಒಬ್ರದೊಬ್ರು ಕಂಪನಿ ಅಂಡ್ ನಂದನಾಗೆ ಅಪ್ಪ ಅಮ್ಮ ಆಗಿ ಆ ಪಾತ್ರಗಳನ್ನು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದೀವಿ ಕೈಲಾದಷ್ಟು, ಅಂಡ್ ಅದನ್ನ ಎಂಜಾಯ್ ಕೂಡ ಮಾಡ್ತಾ ಇದೀವಿ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.